ಹಲೋ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ಈ ವಿಡಿಯೋದಲ್ಲಿ ಇಸ್ರೋ ಅವರು ಮಾಡ್ತಿರೋ ರೆಕ್ರೂಟ್ಮೆಂಟ್ ಬಗ್ಗೆ ಪೂರ್ತಿ ಡೀಟೇಲ್ಸ್ನ ಕೊಡ್ತೀನಿ. ಸೊ ಇವರು ಬಿಟ್ಟಿರೋ ನೋಟಿಫಿಕೇಶನ್ ಲಿಂಕ್ನು ಕೂಡ ನಾನು ಡಿಸ್ಕ್ರಿಪ್ಷನ್ಗೆ ಕೊಟ್ಟಿರ್ತೀನಿ, ಒಂದ್ಸಲ ಡೌನ್ಲೋಡ್ ಮಾಡ್ಕೊಂಡು ಓದ್ಕೊಳ್ಳಿ. ಈ ನೋಟಿಫಿಕೇಶನ್ದು ಓವರ್ ವ್ಯೂನ ನೋಡೋದಾದ್ರೆ, ಆರ್ಗನೈಸೇಷನ್ ನೇಮ್ ಬಂದು ಇಸ್ರೋ ಸೆಂಟ್ರಲೈಸ್ಡ್ ರೆಕ್ರೂಟ್ಮೆಂಟ್ ಬೋರ್ಡ್, ಇಸ್ರೋ ICRB ಅಂತಲೂ ಅಂತಾರೆ. ಇನ್ನು ಇವರು ಎಷ್ಟು ಪೋಸ್ಟ್ಗೆ ರೆಕ್ರೂಟ್ಮೆಂಟ್ ಮಾಡ್ತಿದ್ದಾರೆ ಅಂದರೆ 303 ಪೋಸ್ಟ್ಗೆ. ಜಾಬ್ ಲೊಕೇಶನ್ ಬಂದು ಆಲ್ ಓವರ್ ಇಂಡಿಯಾ ಎಲ್ಲಿ ಬೇಕಾದರೂ ಆಗಿರ್ಬೋದು. ಇನ್ನು ಪೋಸ್ಟ್ ನೇಮ್ ಬಂದು ಸೈಂಟಿಸ್ಟ್ ಆರ್ ಇಂಜಿನಿಯರ್. ಇನ್ನು ಸ್ಯಾಲ್ರಿ ಡೀಟೇಲ್ಸ್ ಬಂದು ಮಂತ್ಲಿ 50,100 ಸಿಗುತ್ತೆ. ಇನ್ನು ಈ ರೆಕ್ರೂಟ್ಮೆಂಟದ್ದು ಪೋಸ್ಟ್ ವೈಸ್ ವ್ಯಾಕೆನ್ಸಿ ಡೀಟೇಲ್ಸ್ ನೋಡೋದಾದರೆ, ಸೈಂಟಿಸ್ಟ್ ಆರ್ ಇಂಜಿನಿಯರ್ ಎಲೆಕ್ಟ್ರಾನಿಕ್ಸ್ 90 ಪೋಸ್ಟ್ಗಳು ಖಾಲಿ ಇದೆ, ಮೆಕ್ಯಾನಿಕಲ್ 163 ಪೋಸ್ಟ್ಗಳು ಖಾಲಿ ಇದೆ, ಕಂಪ್ಯೂಟರ್ ಸೈನ್ಸ್ 47 ಪೋಸ್ಟ್ಗಳು ಖಾಲಿ ಇದೆ, ಎಲೆಕ್ಟ್ರಾನಿಕ್ಸ್ ಆಟೋನಮಸ್ ಬಾಡಿ ಇದು 2 ವ್ಯಾಕೆನ್ಸಿ ಖಾಲಿ ಇದೆ, ಇನ್ನು ಕಂಪ್ಯೂಟರ್ ಸೈನ್ಸ್ ಆಟೋನಮಸ್ ಬಾಡಿ ಇದಕ್ಕೆ 1 ವ್ಯಾಕೆನ್ಸಿ ಇದೆ. ಇನ್ನು ಇದಕ್ಕೆ ಬೇಕಾಗಿರೋ ಎಜುಕೇಷನ್ ಕ್ವಾಲಿಫಿಕೇಶನ್ ಅನ್ನು ನೋಡೋದಾದ್ರೆ, ಸೈಂಟಿಸ್ಟ್ ಆರ್ ಇಂಜಿನಿಯರ್ ಎಲೆಕ್ಟ್ರಾನಿಕ್ಸ್ಗೆ BE ಅಥವಾ BTech ಇನ್ ESC, ಮತ್ತು ಮೆಕ್ಯಾನಿಕಲ್ಗೆ BE BTech ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಇನ್ನು ಕಂಪ್ಯೂಟರ್ ಸೈನ್ಸ್ಗೆ BR BTech ಇನ್ CSE, ಇನ್ನು ಎಲೆಕ್ಟ್ರಾನಿಕ್ಸ್ ಆಟೋನಮಸ್ ಬಾಡಿ ಇದಕ್ಕೆ BR BTech ಇನ್ ESE, ಮತ್ತು ಕಂಪ್ಯೂಟರ್ ಸೈನ್ಸ್ ಆಟೋನಮಸ್ ಬಾಡಿಗೆ BR BTech ಇನ್ CSE. ಇನ್ನು ಇದಕ್ಕೆ ಬೇಕಾಗಿರೋ ಏಜ್ ಲಿಮಿಟ್ನ ನೋಡೋದಾದ್ರೆ, 14 June 2023 ನೋಡಿದಾಗ ನಿಮ್ಮ ಏಜ್ 28 ಆಗಿದ್ರೆ ಅಪ್ಲೈ ಮಾಡ್ಬೋದು. ಇನ್ನು ಇದರ ಅಪ್ಲಿಕೇಶನ್ ಫೀಸ್ನ ನೋಡೋದಾದ್ರೆ, SC ST ಎಕ್ಸ್ ಸರ್ವಿಸ್ ಮ್ಯಾನ್ PWBD ಮತ್ತು ವುಮೆನ್ ಕ್ಯಾಂಡಿಡೇಟ್ಸ್ಗೆ ಯಾವುದೇ ಥರದ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ. ಇನ್ನು ಉಳಿದ ಎಲ್ಲ ಕ್ಯಾಟಗರಿಗೂ ₹250 ಅಪ್ಲಿಕೇಶನ್ ಫೀಸ್ ಇರುತ್ತೆ. ಈ ಅಪ್ಲಿಕೇಶನ್ ಫೀಸ್ನ ಪೇ ಮಾಡೋದು ಆನ್ಲೈನ್ ಮೋಡಲ್ಲಿ ಮಾಡ್ಬೋದು ಅಥವಾ ಆಫ್ಲೈನ್ ಮೋಡಲ್ಲೂ ಮಾಡ್ಬೋದು. ಆನ್ಲೈನ್ ಮಾಡೋದಾದ್ರೆ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, UPI ಯಾವ ಥರ ಎಲ್ಲರೂ ಮಾಡ್ಬೋದು. ಇನ್ನು ಆಫ್ಲೈನ್ ಮಾಡೋದಾದ್ರೆ ಚಲನ್ನ ಡೌನ್ಲೋಡ್ ಮಾಡ್ಕೊಂಡು ಬ್ಯಾಂಕ್ ಅಲೋಗ್ ಕಟ್ಟೋದಿರುತ್ತೆ. ಇನ್ನು ಸೆಲೆಕ್ಷನ್ ಪ್ರೋಸೆಸ್ ಬಂದು ರಿಟರ್ನ್ ಟೆಸ್ಟ್ ಮತ್ತು ಇಂಟರ್ವ್ಯೂ ಇರುತ್ತೆ. ಇನ್ನು ಸ್ಯಾಲ್ರಿ ಡೀಟೇಲ್ಸ್ ನೋಡೋದಾದ್ರೆ, ಈ ಇಸ್ರೋ ಸೈಂಟಿಸ್ಟ್ ಇಂಜಿನಿಯರ್ ಈ ಪೋಸ್ಟ್ಗೆ ₹56,100 ಸಂಬಳ ಸಿಗುತ್ತೆ ಪ್ರತಿ ತಿಂಗಳು. ಇನ್ನು ಇದಕ್ಕೆ ಅಪ್ಲೈ ಮಾಡೋದು ಹೇಗೆ ಅಂದರೆ, ಫಸ್ಟು ಈ ನೋಟಿಫಿಕೇಶನ್ನ ಡೌನ್ಲೋಡ್ ಮಾಡಿಕೊಂಡು ಪೂರ್ತಿ ಓದಿ, ಯಾಕೆಂದರೆ ವಿಡಿಯೋದಲ್ಲಿ ಎಲ್ಲದನ್ನು ಕವರ್ ಮಾಡೋಕ್ಕೆ ಆಗಿರಲ್ಲ. ಸೊ ಅಲ್ಲಿ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಸಿಗುತ್ತೆ. ಅದಾದಮೇಲೆ ನೀವು ಎಲಿಜಿಬಲ್ ಇದ್ದರೆ, ನಿಮಗೆ ಈ ಇಸ್ರೋದಲ್ಲಿ ವರ್ಕ್ ಮಾಡೋಕ್ಕೆ ಇಷ್ಟ ಇದ್ದರೆ, ನೀವು ಇದಕ್ಕೆ ಬೇಕಾದರೆ ಅಪ್ಲೈ ಮಾಡ್ಬೋದು. ಅಪ್ಲೈ ಮಾಡೋಕ್ಕೆ ಆ ಲಿಂಕ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಅಲ್ಲೋಗಿ ರಿಜಿಸ್ಟ್ರೇಷನ್ ಮಾಡಿ, ಅಲ್ಲಿ ಏನೇನು ಡೀಟೇಲ್ಸ್ ಕೇಳುತ್ತೆ ಕೊಡಿ, ಡಾಕ್ಯುಮೆಂಟ್ಸ್ ಕೇಳುತ್ತೆ ಅಪ್ಲೋಡ್ ಮಾಡಿ, ಸಬ್ಮಿಟ್ ಮಾಡಿ. ಇನ್ನು ಈ ಅಪ್ಲಿಕೇಶನ್ ಬಂದು 25/5/2023 ಸ್ಟಾರ್ಟ್ ಆಗಿದೆ. ಈ ಅಪ್ಲಿಕೇಶನ್ ಹಾಕೋಕ್ಕೆ ಲಾಸ್ಟ್ ಡೇಟ್ ಬಂದು 14 June 2023. ಇನ್ನು ಈ ಅಪ್ಲಿಕೇಶನ್ದು ಫೀಸ್ನ ಕಟ್ಟೋಕ್ಕೆ 16 June 2023. ಸೊ ಯಾರೆಲ್ಲ ಇಸ್ರೋದಲ್ಲಿ ವರ್ಕ್ ಮಾಡೋಕ್ಕೆ ಇಂಟ್ರೆಸ್ಟ್ ಇದ್ದೀರಾ, ಮತ್ತು ಇಂಜಿನಿಯರಿಂಗ್ ಈ ಬೇಕಾಗಿರೋದ್ರಲ್ಲಿ ಕಂಪ್ಲೀಟ್ ಮಾಡಿದ್ದೀರಾ, ಅವರು ಇದಕ್ಕೆ ಅಪ್ಲೈ ಮಾಡ್ಬೋದು. ಆಲ್ ದ ಬೆಸ್ಟ್, ಥ್ಯಾಂಕ್ ಯು.